ನೋಡಿ ಇಲ್ಲಿಗ ನಾನು ಗಾಳಿಯು ತನ್ನ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುತ್ತದೆ ಅಂತ ಹೇಳೋದಕ್ಕೆ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಹೌದಾ? ಈ ಎರಡು ಬಲೂನ್ ಒಂದು ಕಡ್ಡಿ ಕಟ್ಟಿದ್ದೀನಿ. ಇವೆರಡು ಬಲೂನ್ಗಳ ಮಧ್ಯದಲ್ಲಿ ನಾನೀಗ ಗಾಳಿಯನ್ನ ಉಗ್ತೀನಿ. ನಾವೇನ್ ಅನ್ಕೊಳ್ತೀವಿ, ಗಾಳಿಯನ್ನ ಇಲ್ಲಿ ಉಗ್ದಾಗ ಏನನ್ಕೊಂತೀವಿ, ಇವ್ಗ ಎರಡು ಬಲೂನ್ಗಳು ಕೂಡ ಆ ಕಡೆ ಈ ಕಡೆ ಹೋಗ್ಬೇಕು ಅಂತ ನಾವ್ ಅನ್ಕೋತೀವಿ. ಆದ್ರೆ ಏನಾಗುತ್ತೆ ಈಗ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡಿನಾ. ನೋಡಿ ನಾವು ಇವೆರಡರ ಮಧ್ಯದಲ್ಲಿ ಹೋಗ್ತಾ ಇದೀವಿ, ಆದ್ರೆ ಅದು ಆ ಕಡೆ ಈ ಕಡೆ ಚಲಿಸ್ತಾ ಇಲ್ಲ, ಮಧ್ಯದಲ್ಲಿ ಅಂಟ್ಕೊಳ್ತಾ ಇದೆ ನೋಡಿ. ಹಾಗಾದ್ರೆ ಮಧ್ಯದಲ್ಲಿ ಗಾಳಿಯನ್ನ ಹೋಗ್ದಾಗ ಅಲ್ಲಿ ಯಾವ ಒತ್ತಡ ಕ್ರಿಯೇಟ್ ಆಯ್ತು? ಯಾವ ಒತ್ತಡ ಆಯ್ತು ಅಲ್ಲಿ? ಕಡಿಮೆ ಒತ್ತಡನ ಹೆಚ್ಚು ಒತ್ತಡನ? ಕಡಿಮೆ ಒತ್ತಡ. ಇಲ್ಲಿ ಕಡಿಮೆ ಒತ್ತಡ ಆದ್ರೆ ಹಾಗಾಗಿರೋದ್ರಿಂದ ಎಲ್ಲಿ ಕಡಿಮೆ ಒತ್ತಡ ಇರುತ್ತೋ ಎಲ್ಲಿ ಹೆಚ್ಚು ಒತ್ತಡದಿಂದ ಆ ಕಡೆಗೆ ಅದನ್ನ ಬಲ ಪ್ರಯೋಗ ಮಾಡ್ತು. ಹಾಗಾಗಿ ಗಾಳಿಯು ಯಾವಾಗ್ಲೂ ಏನಾಗ್ತಾ ಇರುತ್ತೆ, ಹೆಚ್ಚು ಒತ್ತಡದಿಂದ ಇದೊಂದು ಎಕ್ಸ್ಪೆರಿಮೆಂಟ್ ಆಯ್ತು. ಆಯ್ತಾ? ಅದೇ ರೀತಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇಲ್ಲಿ ನೋಡೋಣ. ನೋಡಿ ಯಾವ್ದಿದು ಏನ್ ತಗೊಂಡಿದೀವಿ ಈಗ, ಒಂದು ಚಿಕ್ಕ ಪೇಪರಿನ ಉಂಡೆ ಬಾಟಲಿಯ ಒಳಗಡೆ ಹೋಗುವಂತೆ ನೀವು ತುದಿಯಲ್ಲಿ ಇಟ್ಕೋಬೇಕಿದ್ದ ಇಟ್ಕೊಂಡು ನೋಡಿ ಬಾಳ ಪೂರ್ತಿ ಇದ್ ಮಾಡ್ಬೋದು. ಆಮೇಲೆ ಈ ಬಾಟಲಿಯನ್ನ ನೇರವಾಗಿ ಅಂದ್ರೆ ಅಡ್ಡವಾಗಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಅಡ್ಡವಾಗಿ ಇದನ್ನ ಸ್ವಲ್ಪ ಹಿಂಗ್ ಮಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಅಷ್ಟನ್ನ ಇಟ್ಕೊಂಡು ಸ್ವಲ್ಪ ತಗೊಂಡ್ರೆ ಸಾಕು, ಇನ್ನು ಜಾಸ್ತಿ ತಗೊಳ್ಬೇಕು ಅಂತೇನಿಲ್ಲ. ಈ ತರ ನೇರವಾಗಿ ಇಟ್ಕೊಂಡು ಇದನ್ನ ಊದ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ ಪ್ರಕಾರ ಏನಾಗ್ಬೇಕು, ನೀವು ಊಬಿದ್ರೆ ಒಳಗ ಹೋಗ್ಬೇಕು, ಯಾಕಂದ್ರೆ ಈ ಕಡೆ ಗಾಳಿ ಉಗ್ತಿದ್ದೀನಿ ಅಂದ್ರೆ ಅದು ಸೀದಾ ಒಳಗ ಹೋಗ್ಬೇಕು. ಆದ್ರೆ ಏನಾಗುತ್ತೆ ನೋಡೋಣ, ಹೋಗ್ತಾ ಇಲ್ಲ ಒಳಗಡೆ, ಗೊತ್ತಾಗ್ತಾ ಇಲ್ಲ. ನೋಡಿ ಮತ್ತೆ ಮತ್ತೊಮ್ಮೆ ನೋಡಿ, ಯಾಕೆ ಈಗ ನಾನಿಲ್ಲಿ ಗಾಳಿಯನ್ನ ಉಗ್ದಾಗ ಈ ಮುಂಭಾಗದಲ್ಲಿ ಗಾಳಿಯ ವೇಗ ಹೆಚ್ಚಾದಂತೆ ಎಂತ ಒತ್ತಡ ಉತ್ಪತ್ತಿ ಆಗುತ್ತೆ, ಕಡಿಮೆ ಒತ್ತಡ ಇಲ್ಲಿ ಏರ್ಪಡುತ್ತದೆ. ಏನಾಗುತ್ತೆ? ಕಡಿಮೆ ಒತ್ತಡ ಎಲ್ಲಿ? ಬಾಟಲಿಯ ಮುಂಭಾಗದಲ್ಲಿ ಕಡಿಮೆ ಒತ್ತಡ ಏರ್ಪಡುತ್ತದೆ. ಹಾಗಾದ್ರೆ ಬಾಟಲಿ ಒಳಗಡೆ ಏನಾಗಿರುತ್ತದೆ? ಹೆಚ್ಚು ಒತ್ತಡ ಇರ್ತದೆ. ಹಾಗಾದ್ರೆ ಗಾಳಿ ಯಾವ ಒತ್ತಡದಿಂದ ಯಾವ ಒತ್ತಡ ಕಡೆಗೆ ಬೀಸುತ್ತೆ? ಹೆಚ್ಚು ಒತ್ತಡದಿಂದ. ಹಾಗಾಗಿ ಈ ಕಾಗದ ಒಳಗೋಗ್ಬೇಕಾಗಿದ್ದು ಏನಾಗ್ತದೆ, ಒಳಗಡೆ ಬರ್ತಾ ಇದೆ. ಕಾರಣ ಬಾಟಲಿಯ ಒಳಗಡೆ ಹೆಚ್ಚು ಒತ್ತಡದ ಗಾಳಿ ಇದೆ, ಅದು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಏನಾಗುತ್ತೆ, ಬೀಸ್ತಾ ಇದೆ. ಇದು ಎರಡನೇದು. ಅದೇ ರೀತಿ ಮೂರನೇದಕ್ಕೆ ಇಲ್ಲೊಂದು ಪೇಪರ್ ಇಂದ ಮಾಡಿದ್ವಿ ನಾವು, ಇರ್ತೀರಿಯಾ? ಒಂದು 3 ಸೆಂಟಿಮೀಟರ್ ಆಗಲ್ಲ, ಒಂದು 20 ಸೆಂಟಿಮೀಟರ್ ಉದ್ದ ಇರತಕ್ಕಂತಹ ಪೇಪರ್ ನ ತಗೊಂಡು ಈ ತರ ಇಟ್ಕೋಬೇಕು. ಒಂದು ಹೆಬ್ಬೆರಳು, ಇನ್ನೊಂದು ತೋರ್ಬೆರಳು. ನೋಡಿ ಎಲ್ಲರೂ, ಈಗ ನಾನು ಈ ಕಾಗದದ ಮೇಲ್ಭಾಗದಲ್ಲಿ ಹೋಗ್ತೀನಿ, ಗಾಳಿಯನ್ನು ಹೋಗ್ತೀನಿ. ಆದ್ರೆ ಗಾಳಿ ಹಿಂಗೆ ಹೋಗ್ಬೇಕಾಗಿತ್ತಲ್ವಾ, ಆದ್ರೆ ಅದು ಹೋಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದು ನಾನು ಇಲ್ಲಿ ಉಬ್ದಾಗ ಇದು ಹಿಂಗೆ ಕೆಳಗಡೆ ಬರುತ್ತಾ ಇದ್ ಮೇಲೆ ಹೋಗ್ಬೋದು. ಯಾಕೆ ನೋಡೋಣ, ನೋಡಿ ಇನ್ನು ಹಿಂಗೆ ಬರ್ತಾ ಇದೆ ಹೊರತು ಹಿಂಗ ಹೋಗ್ತಾ ಇಲ್ಲ. ಹೌದಾ? ಯಾಕೆ ಇಲ್ಲಿ ಓದೋದ್ರಿಂದ ಏನಾಗ್ತಾ ಇದೆ ಹೇಳಿ? ಇಲ್ಲಿ ಓದೋದ್ರಿಂದ ಇಲ್ಲಿ ಕಡಿಮೆ ಒತ್ತಡ ಆಗ್ತಾ ಇದೆ, ಹೆಚ್ಚು ಒತ್ತಡ ಎಲ್ಲಿರ್ತದೆ? ಹಾಗಾಗಿರೋದ್ರಿಂದ ಏನಾಗುತ್ತೆ, ಗಾಳಿಯು ಇದಾಗಿದೆ, ಅಲ್ಲಿ ಬರೋದಿಲ್ಲ. ಇಲ್ಲಿ ಬರುತ್ತೆ, ಈಗ ಬರುತ್ತೆ ನೋಡಿ, ಈಗ ಬರುತ್ತೆ ನೋಡಿ, ಸರಿನಾ ಬರ್ತಾ ಇದೆ ಈಗ. ಸರಿ, ನಾನು ಉತ್ತರದ ಮೇಲ್ಗಡೆ, ಆದ್ರೆ ಇದು ಮೇಲೆ ಕೆದ್ದಾಡಿಸ್ತಾ ಇದೆ. ಆದ್ರೆ ನಾನು ಮೇಲ್ಗಡೆ ಕೆಳಗಡೆ ಬರ್ಬೇಕಾಗಿತ್ತು ನೋಡಿ. ಹೌದ್ರ? ಹಾಗಾದ್ರೆ ಹೆಚ್ಚು ಒತ್ತಡ ಎಲ್ಲಿಂದ ಬರ್ತಾ ಇದೆ, ಕೆಳಗಡೆ ಇದೆ, ಇದನ್ನ ತಳ್ತಾ ಇದೆ. ಹಾಗಾಗಿ ಇದು ಮೇಲೆ ಹೋಗ್ತಾ ಇದೆ. ಹಾಗಾದ್ರೆ ಇದು ಒಂದು ಪ್ರಯೋಗವನ್ನ ನಾವು ಯಾವ್ದಕ್ಕೆ ಮಾಡ್ಬೋದು, ಗಾಳಿಯು ಈ ಒಂದು ಪ್ರಮುಖವಾದ ಕಾರಣವೇ ನಮ್ಮ ವಾತಾವರಣದಲ್ಲಿ ಬೀಸುವಂತಹ ಮಾರುತಗಳು, ಬಿರುಗಾಳಿ ಹಾಗೂ ಚಂಡಮಾರುತಗಳಿಗೆ ಕಾರಣವಾಗಿರೋದು. ಹಾಗಾದ್ರೆ ಪ್ರಮುಖವಾದ ಕಾರಣ ಏನು, ನಾವು ಮಾರುತಗಳು ಬಿರುಗಾಳಿಗಳು ಬೀಸೋದಕ್ಕೆ ಪ್ರಮುಖವಾದ ಕಾರಣ ಏನು? ಗಾಳಿಯು ತನ್ನ ಹೆಚ್ಚು ಒತ್ತಡ
ಯಾವುದಕ್ಕೆ ಕಾರಣ? ಮಾರುತಗಳು ಬೀಸೋದಕ್ಕೆ, ಮತ್ತೆ ಬಿರುಗಾಳಿ ಬೀಸೋದಕ್ಕೆ, ಮತ್ತೆ ಕಾರಣ ಗೊತ್ತಾಯ್ತಾ? ಇನ್ನೊಂದು ಈ ಎಕ್ಸ್ಪೆರಿಮೆಂಟ್ ಈಗ ಮಾಡಿದ್ವಿ. ಅದೇ ತರದ ಈಗ ಬಿಸಿ ನೀರಿದೆ ಇಲ್ಲಿ, ಬಿಸಿ ನೀರಿನ ಬಾಟ್ಲಿ ಇದೆ, ಹೌದಾ? ಬಿಸಿ ನೀರಿದೆ ಇದ್ರ ಒಳಗಡೆ. ಇದ್ರ ಮೇಲೆ ನಾವೇನಾದ್ರು ನೋಡಿ, ಅದೇ ನಿಧಾನವಾಗಿ ತಣ್ಣಗಾಗ್ತಾ ಆಗ್ತಾ ನೋಡ್ರಿ, ಮಧ್ಯದ ಮಧ್ಯಭಾಗದಲ್ಲಿ ಹೆಂಗಾಗಿದೆ ನೋಡ್ರಿ ಅದು, ಹೌದಾ? ಕುಗ್ಗಿದೆಯಲ್ವಾ? ಯಾಕೆ ಈ ತರ ಮಧ್ಯಭಾಗದಲ್ಲಿ ಕುಗ್ಗಿದೆ ಇದು? ಅದರ ಒಳಗಡೆ ಏನಾಗಿದೆ? ಎಂತ ಒತ್ತಡ ಇದೆ ಒಳಗಡೆ? ವೆರಿ ಗುಡ್. ಒಳಗಡೆ ಎಂತ ಒತ್ತಡ ಇದೆ? ಒಳಗಡೆ ಎಂತ ಒತ್ತಡ ಇದೆ? ಹಾಗಾದ್ರೆ ಅದೇನ್ ಮಾಡಿದೆ ಬಾಟ್ಲ್ ಅನ್ನ? ಈ ತರ ಮುಂದಕ್ಕೆ ಒಳಗಡೆ ತಳ್ಳಿದೆ. ಇದು ಕೂಡ ಏನಾಯ್ತು? ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬಲ ಪ್ರಯೋಗ ಆಗಿದೆ, ಹೌದಾ? ಅದೇ ರೀತಿ ಇಲ್ಲೊಂದು ನೋಡ್ರಿ, ಏನ್ ಮಾಡಿದೀವಿ ಇಲ್ಲಿ? ಇಲ್ಲಿ ಏನ್ ಮಾಡಿದೀವಿ? ಒಂದ್ರಲ್ಲಿ ಬಿಸಿ ನೀರು, ಇನ್ನೊಂದ್ರಲ್ಲಿ ನೀರು, ಇನ್ನೊಂದ್ರಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ನೀರು. ಆ ಮೂರಕ್ಕೂ ಏನ್ ಮಾಡಿದೀವಿ ನಾವು? ಆ ಮೂರಕ್ಕೂ ಏನ್ ಮಾಡಿದೀವಿ ಇಲ್ಲಿ? ಒಂದೊಂದು ಪ್ರಣಾಳದಕ್ಕೆ ಏನ್ ಮಾಡ್ಕೊಂಡಿದ್ದೀವಿ? ಒಂದು ಬಲೂನ್ ಅನ್ನ ಹಾಕಿದೀವಿ. ಇದು ಬಿಸಿ ನೀರಿದೆ, ಇದು ತಣ್ಣೀರಿದೆ, ಇದು ಮಾಮೂಲಿ ನೀರಿದೆ. ಗೊತ್ತಾಗ್ತಾ ಇದೆಯಾ? ಈಗ ಇದರಲ್ಲಿ ಯಾವುದ್ರಲ್ಲಿ ಸ್ವಲ್ಪವಾದ್ರೂ ಬಲೂನ್ ಊದ್ಕೊಳ್ಳುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಬಿಸಿ ನೀರಲ್ಲಿ. ಯಾಕೆ? ಬಿಸಿ ನೀರಲ್ಲಿ ಒಳಗಡೆ ಎಂತ ಒತ್ತಡ ಇದೆ? ಕಡಿಮೆ ಒತ್ತಡ ಇರುತ್ತೆ, ಕಡಿಮೆ ಒತ್ತಡ. ಬಿಸಿ ಇರತ್ರ ಏನಾಗಿರುತ್ತೆ? ಕಡಿಮೆ ಒತ್ತಡ ಬರ್ತಾ ಬರ್ತಾ ಹೆಚ್ಚು ಒತ್ತಡ ಗಾಳಿ ಇದಾಗುತ್ತೆ. ಇಲ್ಲಿ ತಣ್ಣಗೆರೆ ಏನಾಗುತ್ತೆ? ಅದು ತಣ್ಣಗಿರತ್ರ ಕಡೆಗೆ ಏನಾಗುತ್ತೆ? ಇನ್ನು ಎಳ್ಕೊಳತ್ತೆ ಒಳಗಡೆ ಬಲೂನ್ ಅನ್ನ. ಇದು ಸಾಮಾನ್ಯವಾಗಿರುತ್ತದೆ. ಇದು ಒಂದು ಎಕ್ಸ್ಪೆರಿಮೆಂಟ್. ಯಾವ್ದಕ್ಕೆ? ಅದೇ ತರ ಇನ್ನೊಂದು ಯಾವ್ದು ನೋಡಿದ್ವಿ ಇಲ್ಲಿ? ಸೈಕಲ್ ಟೂಬ್. ನೀವು ಅದ ಟೈಪ್ ಟೂಬಿಗೆ ಗಾಳಿಯನ್ನ ಊತ್ತಾ ಊತ್ತಾ ಹೊಡಿತಾ ಹೊಡಿತಾ ಹೋದಂಗೆಲ್ಲ ಏನಾಗ್ತಾ ಇದೆ? ಅದು ಉಪ್ಕೊಳ್ತಾ ಹೋಗುತ್ತೆ. ಇನ್ನು ಹೆಚ್ಚು ಹೊಡೆದಾಗ ಇನ್ನು ಹೆಚ್ಚು ಹೊಡೆದಾಗ ಏನಾಗ್ತದೆ? ಗೊತ್ತಾಯ್ತಾ? ಸರಿ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡಿದೀವಿ. ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ? ಗಾಳಿಯು ತನ್ನ ಹೆಚ್ಚು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಬಲ ಪ್ರಯೋಗ ಆಗಿದೆ, ಹೌದಾ? ಅದೇ ರೀತಿ ಇಲ್ಲೊಂದು ನೋಡ್ರಿ, ಏನ್ ಮಾಡಿದೀವಿ ಇಲ್ಲಿ? ಇಲ್ಲಿ ಏನ್ ಮಾಡಿದೀವಿ? ಒಂದ್ರಲ್ಲಿ ಬಿಸಿ ನೀರು, ಇನ್ನೊಂದ್ರಲ್ಲಿ ನೀರು, ಇನ್ನೊಂದ್ರಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ನೀರು. ಆ ಮೂರಕ್ಕೂ ಏನ್ ಮಾಡಿದೀವಿ ನಾವು? ಆ ಮೂರಕ್ಕೂ ಏನ್ ಮಾಡಿದೀವಿ ಇಲ್ಲಿ? ಒಂದೊಂದು ಪ್ರಣಾಳದಕ್ಕೆ ಏನ್ ಮಾಡ್ಕೊಂಡಿದ್ದೀವಿ? ಒಂದು ಬಲೂನ್ ಅನ್ನ ಹಾಕಿದೀವಿ. ಇದು ಬಿಸಿ ನೀರಿದೆ, ಇದು ತಣ್ಣೀರಿದೆ, ಇದು ಮಾಮೂಲಿ ನೀರಿದೆ. ಗೊತ್ತಾಗ್ತಾ ಇದೆಯಾ? ಈಗ ಇದರಲ್ಲಿ ಯಾವುದ್ರಲ್ಲಿ ಸ್ವಲ್ಪವಾದ್ರೂ ಬಲೂನ್ ಊದ್ಕೊಳ್ಳುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಬಿಸಿ ನೀರಲ್ಲಿ. ಯಾಕೆ? ಬಿಸಿ ನೀರಲ್ಲಿ ಒಳಗಡೆ ಎಂತ ಒತ್ತಡ ಇದೆ? ಕಡಿಮೆ ಒತ್ತಡ ಇರುತ್ತೆ, ಕಡಿಮೆ ಒತ್ತಡ. ಬಿಸಿ ಇರತ್ರ ಏನಾಗಿರುತ್ತೆ? ಕಡಿಮೆ ಒತ್ತಡ ಬರ್ತಾ ಬರ್ತಾ ಹೆಚ್ಚು ಒತ್ತಡ ಗಾಳಿ ಇದಾಗುತ್ತೆ. ಇಲ್ಲಿ ತಣ್ಣಗೆರೆ ಏನಾಗುತ್ತೆ? ಅದು ತಣ್ಣಗಿರತ್ರ ಕಡೆಗೆ ಏನಾಗುತ್ತೆ? ಇನ್ನು ಎಳ್ಕೊಳತ್ತೆ ಒಳಗಡೆ ಬಲೂನ್ ಅನ್ನ. ಇದು ಸಾಮಾನ್ಯವಾಗಿರುತ್ತದೆ. ಇದು ಒಂದು ಎಕ್ಸ್ಪೆರಿಮೆಂಟ್. ಯಾವ್ದಕ್ಕೆ? ಅದೇ ತರ ಇನ್ನೊಂದು ಯಾವ್ದು ನೋಡಿದ್ವಿ ಇಲ್ಲಿ? ಸೈಕಲ್ ಟೂಬ್. ನೀವು ಅದ ಟೈಪ್ ಟೂಬಿಗೆ ಗಾಳಿಯನ್ನ ಊತ್ತಾ ಊತ್ತಾ ಹೊಡಿತಾ ಹೊಡಿತಾ ಹೋದಂಗೆಲ್ಲ ಏನಾಗ್ತದೆ? ಅದು ಉಪ್ಕೊಳ್ತಾ ಹೋಗುತ್ತೆ. ಇನ್ನೂ ಹೆಚ್ಚು ಹೊಡೆದಾಗ ಇನ್ನು ಹೆಚ್ಚು ಹೊಡೆದಾಗ ಏನಾಗ್ತದೆ? ಗೊತ್ತಾಯ್ತಾ? ಸರಿ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡಿದೀವಿ. ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ? ಗಾಳಿಯು ತನ್ನ ಹೆಚ್ಚು ಕಾರಣ ಬಾಟಲಿಯ ಒಳಗಡೆ ಹೆಚ್ಚು ಒತ್ತಡದ ಗಾಳಿ ಇದೆ, ಅದು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಏನಾಗುತ್ತೆ? ಬೀಸ್ತಾ ಇದೆ. ಇದು ಎರಡನೇದು. ಅದೇ ರೀತಿ ಮೂರನೇದಕ್ಕೆ ಇಲ್ಲೊಂದು ಪೇಪರ್ ಇಂದ ಮಾಡಿದ್ವಿ ನಾವು. ಅಂತೀರಿಯಾ? ಒಂದು 3 ಸೆಂಟಿಮೀಟರ್ ಆಗಲ್ಲ, ಒಂದು 20 ಸೆಂಟಿಮೀಟರ್ ಉದ್ದ ಇರತಕ್ಕಂತಹ ಪೇಪರ್ ನ ತಗೊಂಡು ಈ ತರ ಇಟ್ಕೋಬೇಕು. ಒಂದು ಹೆಬ್ಬೆರಳು, ಇನ್ನೊಂದು ತೋರ್ಬೆರಳು. ಇಲ್ಲಿ ನೋಡಿ ಎಲ್ಲರು, ಈಗ ನಾನು ಈ ಕಾಗದದ ಮೇಲ್ಭಾಗದಲ್ಲಿ ಊಪ್ತೀನಿ, ಗಾಳಿಯನ್ನು ಊಪ್ತೀನಿ. ಆದ್ರೆ ಗಾಳಿ ಹಿಂಗೆ ಹೋಗ್ಬೇಕಾಗಿತ್ತಲ್ವಾ? ಆದ್ರೆ ಅದು ಹೋಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದು ನಾನು ಇಲ್ಲಿ ಉಪ್ದಾಗ ಇದು ಹಿಂಗೆ ಕೆಳಗಡೆ ಬರುತ್ತಾ ಇದ್ಮೇಲೆ ಹೋಗ್ಬೋಗುತ್ತಾ? ಯಾಕೆ ನೋಡೋಣ. ನೋಡಿ, ಇನ್ನು ಹಿಂಗೆ ಬರ್ತಾ ಇದೆ ಹೊರತು ಹಿಂಗ ಹೋಗ್ತಾ ಇಲ್ಲ, ಹೌದಾ?
ಯಾಕೆ ಇಲ್ಲಿ ಓದೋದ್ರಿಂದ ಏನಾಗ್ತಾ ಇದೆ ಹೇಳಿ? ಇಲ್ಲಿ ಓದೋದ್ರಿಂದ ಹಾ ಇಲ್ಲಿ ಕಡಿಮೆ ಒತ್ತಡ ಆಗ್ತಾ ಇದೆ, ಹೆಚ್ಚು ಒತ್ತಡ ಎಲ್ಲಿರ್ತದೆ? ಹಾಗಾಗಿರೋದ್ರಿಂದ ಏನಾಗುತ್ತೆ, ಗಾಳಿಯು ಇದಾಗಿದೆ, ಅಲ್ಲಿ ಬರೋದಿಲ್ಲ, ಇಲ್ಲಿ ಬರುತ್ತೆ, ಈಗ ಬರುತ್ತೆ ನೋಡಿ, ಈಗ ಬರುತ್ತೆ ನೋಡಿ, ಚೆನ್ನಾಗಿ ಬರ್ತಾ ಇದೆ ಈಗ. ಸರಿ, ನಾನು ಉತ್ತರದ ಮೇಲ್ಗಡೆ, ಆದ್ರೆ ಇದು ಮೇಲೆ ಕೆದ್ದಾಡಿಸ್ತಾ ಇದೆ, ಆದ್ರೆ ನಾನು ಮೇಲೆ ಕೆಳಗಡೆ ಬರ್ಬೇಕಾಗಿತ್ತು ನೋಡಿ, ಹೌದ್ರ? ಹಾಗಾದ್ರೆ ಹೆಚ್ಚು ಒತ್ತಡ ಎಲ್ಲಿಂದ ಬರ್ತಾ ಇದೆ? ಕೆಳಗಡೆ ಇದೆ, ಇದನ್ನ ತಳ್ತಾ ಇದೆ, ಹಾಗಾಗಿ ಇದು ಮೇಲಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಇದು ಒಂದು ಪ್ರಯೋಗವನ್ನ ನಾವು ಯಾವ್ದು ಮಾಡ್ಬೋದು, ಗಾಳಿಯು ಈ ಒಂದು ಪ್ರಮುಖವಾದ ಕಾರಣವೇ ನಮ್ಮ ವಾತಾವರಣದಲ್ಲಿ ಬೀಸುವಂತಹ ಮಾರುತಗಳು, ಬಿರುಗಾಳಿ ಹಾಗೂ ಚಂಡಮಾರುತಗಳಿಗೆ ಕಾರಣವಾಗಿರೋದು. ಹಾಗಾದ್ರೆ ಪ್ರಮುಖವಾದ ಕಾರಣ ಏನು, ನಾವು ಮಾರುತಗಳು ಬಿರುಗಾಳಿಗಳು ಬೀಸೋದಕ್ಕೆ ಪ್ರಮುಖವಾದ ಕಾರಣ ಏನು? ಯಾವುದಕ್ಕೆ ಕಾರಣ? ಮಾರುತಗಳು ಬೀಸೋದಕ್ಕೆ, ಮತ್ತೆ ಬಿರುಗಾಳಿ ಬೀಸೋದಕ್ಕೆ, ಮತ್ತೆ ಬೀಸೋದಕ್ಕೆ ಕಾರಣ. ಗೊತ್ತಾಯ್ತಾ? ಇನ್ನೊಂದು ಈ ಎಕ್ಸ್ಪೆರಿಮೆಂಟ್ ಈಗ ಮಾಡಿದ್ವಿ, ಅದೇ ತರದ ಈಗ ಬಿಸಿನೀರಿದೆ, ಇಲ್ಲಿ ಬಿಸಿನೀರಿನ ಬಾಟ್ಲಿ ಇದೆ, ಹೌದಾ? ಬಿಸಿನೀರಿದೆ ಇದ್ರೊಳಗಡೆ, ಇದ್ರ ಮೇಲೆ ನಾವೇನಾದ್ರು ನೋಡಿ, ಅದೇ ನಿಧಾನವಾಗಿ ತಣ್ಣಗಾಗ್ತಾ ಆಗ್ತಾ ನೋಡ್ರಿ, ಮಧ್ಯಭಾಗದಲ್ಲಿ ಹೆಂಗಾಗಿದೆ ನೋಡ್ರಿ, ಅದು ಹೌದಾ ಕುಗ್ಗಿದೆಯಲ್ವಾ? ಯಾಕೆ ಈ ತರ ಮಧ್ಯಭಾಗದಲ್ಲಿ ಕುಗ್ಗಿದೆ ಇದು? ಅದರ ಒಳಗಡೆ ಏನಾಗಿದೆ, ಎಂತ ಒತ್ತಡ ಇದೆ ಒಳಗಡೆ? ವೆರಿ ಗುಡ್. ಒಳಗಡೆ ಎಂತ ಒತ್ತಡ ಇದೆ? ಹೊರಗಡೆ ಎಂತ ಒತ್ತಡ ಇದೆ? ಹಾಗಾದ್ರೆ ಅದೇನ್ ಮಾಡಿದೆ ಬಾಟ್ಲನ್ನ, ಈ ತರ ಮುಂದಕ್ಕೆ ಒಳಗಡೆ ತಳ್ಳಿದೆ.